ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಜಿಲ್ಲೆ ಎಲ್ಲ ಸೇರಿ ನಡೆಸಿಕೊಟ್ಟಿದ್ದಾರೆ. ಅದಾದ್ಮೇಲೆ ಆಂಜನೇಸ್ವಾಮಿ ಅವರ ಆಶೀರ್ವಾದದೊಂದಿಗೆ ನಮ್ಮ ಶ್ರೀರಾಮ ಮಂದಿರದ ಹಿಂಭಾಗದಲ್ಲಿ ಇವತ್ತು ನಮ್ಮ ಮುಳುಬಾಗಲಿನ ಹನುಮಾನ್ ವ್ಯಾಯಾಮ ಶಾಲೆಯ ವತಿಯಿಂದ ಇವತ್ತು ದ್ರೌಪದಮ್ಮ ಕರಗ ಹಾಗೆ ನಮ್ಮ ಹನುಮಾನ್ ಶಾಲೆಯ ವತಿಯಿಂದ ಇಲ್ಲಿ ಕುಸ್ತಿಪಟುಗಳು ಎಲ್ಲ ಕರ್ನಾಟಕ ರಾಜ್ಯದಿಂದ ಕುಸ್ತಿಪಟುಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಮೊದಲನೇದಾಗಿ ಕುಸ್ತಿಪಟುಗಳಿಗೆ ಧನ್ಯವಾದಗಳು. ಹಾಗೆ ನಮ್ಮ ಹನುಮಾನ್ ಶಾಲೆಯ ಕುಸ್ತಿ ವ್ಯಾಯಾಮ ಶಾಲೆಯ ಅಧ್ಯಕ್ಷರು ಹಿರಿಯರಾದಂತಹ ನಮ್ಮ ಅಣ್ಣನವರು ಅವ್ರಿಗೂ ಧನ್ಯವಾದಗಳು. ಆಮೇಲೆ ನಮ್ಮ ನರಸಾಪುರ ಇಂದ ಹಿರಿಯರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಮುನ್ಸಿಪಾಲ್ಟಿ ಸದಸ್ಯರಾದಂತಹ ಶಂಕರಣ್ಣವರು ಹಾಗೂ ಅವರು ಸದಸ್ಯರು ಹಾಗೆ ನಮ್ಮ ಆತ್ಮೀಯ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರು ನಮ್ಮ ರಾಜಣ್ಣನವರು ನಮ್ಮ ಗುಜನಹಳ್ಳಿ ಮಂಜಣ್ಣವರು ಹಾಗೆ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ನಮ್ಮ ಸಬ್ ಇನ್ಸ್ಪೆಕ್ಟರು ಇನ್ಸ್ಪೆಕ್ಟರ್ DYSP ಮತ್ತು ಕಾನ್ಸ್ಟೇಬಲ್ಸ್ ಎಲ್ಲರೂ ಇದ್ದಾರೆ, ಅವ್ರಿಗೂ ಧನ್ಯವಾದಗಳು. ಮುಖ್ಯವಾಗಿ ವಿಶೇಷವಾಗಿ ನಮ್ಗೆ ಇವತ್ತಿಲ್ಲಿ ನಮ್ಮ CMR ಶ್ರೀನಾಥನ್ ಅವರು ಬಂದಿದ್ದಾರೆ ಕೋಲಾರಿಂದ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ. ನಮ್ಮ ಮುಳುಬಾಗಲ್ ಬಂದಿದ್ದಕ್ಕೆ ನಮ್ಮ ಮುಳುಬಾಗಲ್ ಪರವಾಗಿ ನಮ್ಮ ಆಂಜನೇಯ ಸ್ವಾಮಿ ಪರವಾಗಿ ನಮ್ಮ ದ್ರೌಪದಮ್ಮ ದೇವರ ಪರವಾಗಿ ನಿಮಗೆ ಒಳ್ಳೆಯದಾಗಲಿ, ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಒಂದು ಒಳ್ಳೆ ಅಧಿಕಾರದಲ್ಲಿ ನೋಡೋಕ್ಕೆ ಆ ದೇವ್ರು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮನ್ನ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ದೇವ್ರನ್ನ ನಮ್ಮ ಆಂಜನೇಯ ಸ್ವಾಮಿ ನಮ್ಮದವರು ಯಾರಿಗೂ ಇದುವರೆಗೂ ಫೈಲರ್ ಆಗಿಲ್ಲ. ನಮ್ಮ ಆಂಜನೇಯ ಸ್ವಾಮಿ ನಂಬಿ ಕೋಲಾರಮ್ಮನ ನಂಬಿ ನೀವು ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ, ಒಳ್ಳೇದಾಗುತ್ತೆ ಅಂತ ನನ್ನ ಆಸೆ. ನೀವ ನಮ್ಮಂತ ಯುವಕರಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇದೆ ನನಗೆ. ಖಂಡಿತವಾಗ್ಲೂ ನಾವೆಲ್ಲ ಬರ್ತೀವಿ, ನಾವೆಲ್ಲ ಜೊತೆಗಿರ್ತೀವಿ ಖಂಡಿತವಾಗ್ಲೂ. ಈಗ ವ್ಯಾಯಾಮ ಶಾಲೆಯ ಎಲ್ಲ ಯುವಕರು ಇದ್ದಾರೆ, ಒಬ್ಬೊಬ್ರು ಏನ್ ಲಾಕ್ ಮಾಡ್ತಾರೆ ಅಂದ್ರೆ ನಾನು ಅನ್ಕೊಳ್ತಾ ಇದ್ದೆ ನಾನು ಹೋದ್ರೆ ಒಬ್ಬೊಬ್ಬರು ನಾಲ್ಕು ಬಿಸಾಕ್ಬಿಡ್ತೀನಿ ಅನ್ಕೊಳ್ತೀನಿ. ಅವ್ರು ಆ ಲಾಕ್ ಕೈಗೆ ಹಿಡ್ಕೊಂಡು ಕಾಲ ಲಾಕ್ ಮಾಡೋದು ನೋಡಿದ್ರೆ ಓ ಇದು ಯಾವ್ದು ಆಗೋಕತ್ತಲ್ಲ, ನಾವು ಆ ಕಡೆ ಹೋಗ್ಲೇಬಾರ್ದು ಅನ್ಸ್ಬಿಟ್ಟಿದ್ದೆ. ಅಂದ್ರೆ ಅಂತ ವ್ಯಾಯಾಮ ಶಾಲೆ ಪಟ್ಟುಗಳಿದ್ದಾರೆ. ವ್ಯಾಯಾಮ ಶಾಲೆ ಹುಡುಗರು ಎಲ್ಲರಿಗೂ ಹೇಳ್ತೀವಿ, ದಯವಿಟ್ಟು ನಮ್ಮ ಕಲೆಯನ್ನು ನಮ್ಮ ವ್ಯಾಯಾಮವನ್ನು ನಮ್ಮ ಕುಸ್ತಿಗಳನ್ನು ದಯವಿಟ್ಟು ಮರಿಬೇಡಿ. ಈ ಕುಸ್ತಿ ಪಟುಗಳು ಹಿಂಗೆ ಮುಂದೆ ಬರ್ತಾ ಇರಬೇಕು. ನಮ್ಮ ಕಲಾಚಾರವನ್ನು ನಾವು ಬಿಡದೆ ಕೈಯಲ್ಲಿ ಇಟ್ಕೊಂಡು ಬರಬೇಕು. ಇದಕ್ಕೆ ಎಂಥ ಸಪೋರ್ಟ್ ಬೇಕಾದ್ರು ಯಾವ ತರ ಸಹಕಾರ ಬೇಕಾದ್ರೂ ನಿಮ್ಗೆ ಕೊಡೋದಕ್ಕೆ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಅಂತ ಹೇಳಕ್ಕೂ ಇಷ್ಟಪಡ್ತೀವಿ. ಇದುವರೆಗೂ ನಮ್ಮ ಪಳ್ಳಿಗರ್ ಪಾಲಿಕ ಎಲ್ಲ ಯುವಕರಿಗೂ ನಾವ್ ಯಾವತ್ತೂ ಸಪೋರ್ಟ್ ಮಾಡ್ಕೊಂಡೇ ಬಂದಿದೀವಿ. ಇವತ್ತಾಗ್ಬೋದು, ಮುಂಚೆ ಹಾಕೋದು, ಇದಕ್ ಮುಂಚೆ ನಮ್ಮ ವಾಸು ಮುನ್ಸಿಪಾಲ್ಟಿ ಸದಸ್ಯರು ಇದ್ರು, ಅವ್ರಿದ್ದಾಗ್ಲೂ ಅಷ್ಟೇ, ಯಾರಿದ್ದಾಗ್ಲೂ ಅಷ್ಟೇ, ವೆಂಕಟೇಶನ್ ಆಗುದು ಎಲ್ಲರೂ ಅಷ್ಟೇ, ಎಲ್ಲರ ಜೊತೆನಲ್ಲೂ ನಾವು ಈ ಕಾರ್ಯಕ್ರಮಗಳನ್ನ ನಾವು ನಡ್ಕೊಂಡೇ ಬರ್ತಾ ಇದೀವಿ. ಆದ್ರೆ ಈ ಕುಸ್ತಿ ಪಟ್ಟು ವ್ಯಾಯಾಮ ಶಾಲೆನ ಯಾರು ಮರಿಬೇಡಿ. ಇನ್ನ ಹೆಚ್ಚಿಗೆ ಜನ ಈ ಕುಸ್ತಿಗಳು ಆಡೋದಕ್ಕೆ ಹೋಗ್ಬೇಕು, ಕಲಿಯಕ್ಕೆ ಹೋಗ್ಬೇಕು. ನಮ್ಮ ಹಿರಿಯರ ಆಶೀರ್ವಾದವನ್ನು ಪಡೆದು ಈ ಕುಸ್ತಿಗಳ ಪಟ್ಟನ್ನಾದ್ರೂ ನಾವು ನಿಲ್ಲಿಸಲೇಬಾರದು. ನಿಂತಿಲ್ಲ, ಮುಂದಕ್ಕೆ ಇನ್ನೂ ಅದ್ದೂರಿಯಾಗಿ ನಡ್ಕೊಂಡು ಹೋಗ್ಬೇಕು. ಈ ವರ್ಷ ಯಾವ ರೀತಿಯಲ್ಲಿ ಆಂಜನೇಯ ಸ್ವಾಮಿ ಜಾತ್ರೆ ನಡೀತು, ಮುಂದಕ್ಕೂ ಆ ರೀತಿಯಲ್ಲಿ ಆಂಜನೇಯ ಸ್ವಾಮಿ ಜಾತ್ರೆ ನಡೀಬೇಕು. ನಮಗೆ ಅದಕ್ಕಿಂತ ಅದ್ದೂರಿಯಾಗಿ ನಡೀಬೇಕು, ಈ ಕುಸ್ತಿ ಪಟ್ಟಕ್ಕೂ ಅದ್ದೂರಿಯಾಗಿ ನಡೆಯುವಂತ ಕಾರ್ಯಕ್ರಮವನ್ನು ರೂಪಿಸ್ಕೋಬೇಕು ನಾವು ಇನ್ನು ಮುಂದೆ. ಕಲಾಚಾರ ಇದನ್ನ ಬಿಟ್ಕೋಬಾರದು ಆಗ್ಲೇ. ಇನ್ನ ವೇದಿಕ ಮೇಲೆ ಇರ್ತಕ್ಕಂಥ ಎಲ್ಲ ಕುಸ್ತಿ ಪಟುಗಳು ಹಿರಿಯರು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲ ಪತ್ರಕರ್ತರ ಮಿತ್ರರು ಎಲ್ಲ ನಮ್ಮ ಪಳ್ಳಿಗರಿ ಪಾಳ್ಯ ಯುವಕರು ಹಿರಿಯರು ಎಲ್ಲರೂ ಇದ್ದಾರೆ. ಮೊದಲನೇದಾಗಿ ನಮ್ಮ ಗುರುಗಳು ಮೀಸೆ ಕೃಷ್ಣಣ್ಣವರವರೇ ಇಲ್ಲಿ. ಮೀಸೆ ಕೃಷ್ಣಣ್ಣ ಹಳೆಯ ಕುಸ್ತಿ ಪಟ್ಟು ಹುಲಿ ಕೃಷ್ಣಣ್ಣು ಈ ಕೃಷ್ಣಣ್ಣವರೇ ಎಲ್ಲರೂ ಇದ್ದೀರಾ. ಆಮೇಲೆ ನಮ್ಮ ಅಂಪೈರ್ ಅಂಪೈರ್ ಏನಂತಾರೆ ಅಂಪೈರೇನಾ ಈರಪ್ಪಣ್ಣವರು ನರಸಾಪುರ ಈರಪ್ಪಣ್ಣು ಎಲ್ಲ ಹೆಸರುವಾಸಿ ಏನಂದ್ರೆ ಅಂಪೈರ್ ಕೆಲಸ ಕರೆಕ್ಟ್ ಆಗಿ ಮಾಡ್ತಾರೆ, ಕರೆಕ್ಟ್ ಆದಂತ ತೀರ್ಮಾನ ಕೊಡ್ತಾರೆ ಅಂತ ನಿಮ್ಗೆ ಒಳ್ಳೆ ಹೆಸರಿದೆಯಾ, ನಾವು ಕೇಳ್ಪಟ್ಟಿದೀವಿ ಒಳ್ಳೆ ಹೆಸರಿದೆ. ಇದನ್ನ ದಯವಿಟ್ಟು ಇಂತ ಅವ್ರಿಗೆ ಇನ್ನ ಪ್ರೋತ್ಸಾಹ ಕೊಟ್ಟು ನೀವು ಮುಂದೆ ಕರ್ಕೊಂಡ್ ಬರ್ಬೇಕಿತ್ತು. ಅವ್ರನ್ನ ಕರ್ಕೊಂಡೋಗಿ ಯುವಕರನ್ನ ವ್ಯಾಯಾಮ ಶಾಲೆಯಲ್ಲಿ ಬಿಡ್ಬೇಕು ನೀವೆಲ್ಲ, ಯಾಕಂದ್ರೆ ನೀವು ಅದನ್ನ ನಿಮ್ಮ ಮಾತಂದ್ರೆ ಕೇಳ್ತಾರೆ. ಅದಕ್ಕೆ ನೀವು ವೀರಪ್ಪಣ್ಣವರು ವ್ಯಾಯಾಮ ಶಾಲೆಗೆ ಹುಡುಗರನ್ನ ಕರ್ಕೊಂಡು ಬಿಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಲ್ಲಿ ಬಂದು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಪಳ್ಳಿಗರ ಪಾರ್ಯ ಮುನ್ಸಿಪಾಲ್ಟಿ ಸದಸ್ಯ ಶಂಕರಣ್ಣವ್ರಿಗೂ ಎಲ್ಲ ನಮ್ಮ ಹಿರಿಯರಿಗೂ ಎಲ್ಲರಿಗೂ ನನ್ನ ಆತ್ಮೀಯ ಬಂಧುಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಅದಕ್ಕೂ ಮುಂಚಿತವಾಗಿ ನಮ್ಮ CMR ಮಾಲೀಕರು ಇವತ್ತು ಮುಳುವಾಗಿ ಬಂದಿದ್ದಾರೆ, ಅವರು ಮೊದಲನೇದಾಗಿ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನನ್ನ ಮೂರು ಸಲ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ. ಥ್ಯಾಂಕ್ ಯು. ನಾನು ಬಂದಿದ್ದಕ್ಕೆ ನನಗೊಂದು ಧನ್ಯವಾದ.